ಎಲ್ಲ ಆತ್ಮ ಜೊತೆಗಳಿಗೆ ನನ್ನ ಸಾಷ್ಟಾಂಗ ಪ್ರಣಾಮಗಳು. ಈ ದಿನ ಚಿಂತನೆಯ ವಿಷಯ ಅಷ್ಟಾವಕ್ರ ಗೀತೆ 8ನೇ ಶ್ಲೋಕ. ಒಂದು ಕತೆ ಕೇಳಿದ್ದೆ. ಒಬ್ಬ ಸಮುದ್ರ ತೀರದಲ್ಲಿ ಒಬ್ಬ ಕೂತ್ಕೊಂಡಿದ್ದಾನೆ, ದೊಡ್ಡ ಮೀಸೆ, ದಪ್ಪಗಿದ್ದಾನೆ, ಕೈಯಲ್ಲೊಂದು ದೊಣ್ಣೆ ಇದೆ. ಸಮುದ್ರ ನೋಡಿ ಹೇಳ್ತಾನೆ, ಅಪ್ 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 ಅಂತ ಹೇಳ್ತಾನೆ. ಡೌನ್ 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 ಅಂತ ಹೇಳ್ತಾನೆ. ನೀರು ಮೇಲೆ ಹೋಗ್ತಾ ಇದೆ, ಕೆಳಗೆ ಹೋಗ್ತಾ ಇದೆ. ಯಾರೋ ಒಬ್ಬ ಕೇಳ್ತಾನೆ, ಏನಪ್ಪ ಮಾಡ್ತೀನಿ ನೀನು ದೊಣ್ಣೆ ಹಿಡ್ಕೊಂಡು ಅಪ್ 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 ಅಪ್ಪ ಇನ್ನು ಹೇಳ್ತಾರೆ. ಡೌನ್ ಡೌನ್ ನೀ ಯಾರಪ್ಪ ಅಂತ ಕೇಳ್ತಾನೆ. ನಿಮ್ಗೆ ಗೊತ್ತಿಲ್ಲ, ಮೀಸೆ ತಿರುಗಿಸಿ ಹೇಳ್ತಾರೆ, ನಾನು ದೊಣ್ಣೆ ನಾಯಕ, ನನಗೆ ದೊಣ್ಣೆ ಇದೆ ನೋಡು, ನನಗೆ ದೊಣ್ಣೆ ನಾಯಕ ಅಂತ. ಅಲ್ಲಯ್ಯ ದೊಣ್ಣೆ ನಾಯಕರು ನೀವು ಏನು ಮಾಡ್ತಾ ಇದ್ದೀರಾ, ಕಾಣ್ತಾ ಇಲ್ಲ ನಿಮಗೆ? ನೋಡೋದ ಹೀಗೆ ಕೈ ದೊಣ್ಣೆ ಹೀಗೆ ಎತ್ತಿದ್ರೆ ಅಪ್ಪ 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 ಅಂದ್ರೆ ನೀರು ಸಮುದ್ರ ಮೇಲೆ ಹೋಗ್ತದೆ, ಡೌನ್ 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 ಅಂದ್ರೆ ಸಮುದ್ರ ಕೇಳ ಹೋಗುದು, ನಾನು ಹೇಳಿದಾಗ ಸಮುದ್ರ ಕೇಳ್ತಾ ಇದೆ ಅಂತ. ಇದು ನಮ್ಮಲ್ಲೊಬ್ಬ ದೊಣ್ಣೆ ನಾಯಕ ಇದ್ದಾನೆ, ಅದಕ್ಕೆ ಅಹಂಕಾರ ಅಂತ ಹೆಸರು. ಆ ದೊಣ್ಣೆ ನಾಯಕ ಅಹಂಕಾರವನ್ನು ಹೇಗೆ ಕಳ್ಕೋಬೇಕು ಅಂತ, ಅಹಂಕಾರವನ್ನು ಕಳ್ಕೋಬೇಕು ಅಂತ ಅಷ್ಟಾವಕ್ರ ಹೇಳ್ತಿದ್ದಾರೆ. ಏನು ಹೇಳ್ತಾರೆ, ಅಹಂ ಕರ್ತೇತಿ, ಅಹಂ ಮಾನಂ, ಅಹಂ ಕೃಷ್ಣ ಹಿದಂಶಿತಃ, ನಾಹಂ ಕರ್ತೇತಿ ವಿಶ್ವಾಸಂ ಅಮೃತಂ ಪೀತ್ವಾ ಸುಖಿ ಭವ. ನಾನು ಮಾಡ್ತಾ ಇದ್ದೇನೆ ಅಂತ ಅಹಂಕಾರ ಇದೆಯಲ್ಲ, ಅದು ಸರ್ಪ, ಅದು ಅದರ ವಿಷ ನಿನ್ನ ಕಳೆದುಬಿಟ್ಟಿದೆ. ಅಹಂಕಾರ, ಕರ್ತೃತ್ವದ ಅಹಂಕಾರ ವಿಷ ನಿನ್ನನ್ನು ಕಳೆದುಬಿಟ್ಟಿದೆ. ನಾಹಂ ಕರ್ತ, ನಾನು ಕರ್ತ ಅಲ್ಲ ಅನ್ನೋದು ಅನ್ನುವ ಅಮೃತ ತಿಳ್ಕೊಂಡು ಅಮೃತತ್ವವನ್ನು ಕುಡಿದು ಮುಕ್ತನಾಗಪ್ಪ, ವಿಷ ವಿಷ ಹೋಗ್ತದೆ ಅಂತ. ಓಕೆ, ಹೇಳ್ತದೆ ನೋಡಿ, ನಾನು ಏನೇ ಕೆಲಸ ಮಾಡುವಾಗ ನಾನು ಮಾಡಿದೆ ಅಂತ ಹೇಳ್ತೇನೆ. ನಾನು ಊಟ ಮಾಡಿದೆ, ನಾನು ತಿಂಡಿ ತಿಂದೆ ಅಂತ. ಇಲ್ಲಿ ನಾನು ಮತ್ತು ಊಟ ಮಾಡಿದೆ ಅಂತ ಹೇಳಿ, ಇಲ್ಲಿ ನಮ್ಮಲ್ಲಿ ಯಾವಾಗಲೂ ನಮ್ಮ ಅನುಭವದಲ್ಲಿ ಎರಡು ಇದೆ. ಒಂದು ಬದಲಾಗದಿರುವ ಒಂದು ವಿಷಯ, ಬದಲಾಗದಿರುವ ನಾನು, ಒಂದು ಬದಲಾಗ್ತಿರುವ ನಾನು. 30 ವರ್ಷದ ಕೆಳಗೆ ನಾನು ಹುಟ್ಟಿದೆ, ನಾನು ಕೆಲಸಕ್ಕೆ ಸೇರಿದೆ, ನಾನು ಈಗಿಲ್ಲಿದ್ದೇನೆ. ಇಲ್ಲಿ ಏನು ಬದಲಾಗಿಲ್ಲ, ನಾನು ಅನ್ನೋದು ಬದಲಾಗೇ ಇಲ್ಲ. 30 ವರ್ಷಕ್ಕೆ ನಾನು ಇದ್ದೆ, ಈಗಲೂ ನಾನಿದ್ದೇನೆ. ಆ ನಾನು ನಿಜವಾದ ನಾನು ಬದಲಾಗೇ ಇಲ್ಲ. ಅದಕ್ಕೆ ಸಾಕ್ಷಿ ಅಂತ ಹೇಳೋದು, ಆತ್ಮ ಅಂತ ಹೇಳೋದು, ಅರಿವು ಅಂತ ಹೇಳೋದು. ದೇಹ ಮನಸ್ಸು ಬುದ್ಧಿಗಳು ಬದಲಾಗ್ತಾ ಇದ್ದಾವೆ. ಹಾಗಾಗ್ಬಿಟ್ಟು ನನ್ನಲ್ಲಿ ಎರಡಿದೆ, ಬದಲಾಗುವ ನಾನು ಮತ್ತು ಬದಲಾಗದಿರುವ ನಾನು. ನಿಜವಾದ ನಾನು ಯಾರು, ನಿಜವಾದ ನಾನು ಯಾರು ನನಗೆ ಗೊತ್ತಿದೆ. ಯಾವಾಗಲೂ ನಾನು ಬದಲಾಗಲು ಗೊತ್ತು, ನಾನೇ ಸ್ವಾಮಿ ಹೋಗಿದ್ದು, ನಾನೇ ಸ್ವಾಮಿ ಬಂದದ್ದು. ಅಲ್ಲ ರೀ, ಹೋಗಿದ್ದು ಬಂದಿದ್ದು ದೇಹ ಕಣಪ್ಪ, ನೀನಲ್ಲ. ನಾನು ಬದಲಾಗೇ ಇಲ್ಲ, ನಾನು ಬದಲಾಗಿ ಎಲ್ಲೂ ಹೋಗೋದಿಲ್ಲ, ಬರೋದಿಲ್ಲ. ನಾನದು ಸದಾಕಾಲ ಹಾಗೇ ಇರ್ತದೆ. ಅದೇ ಸಾಕ್ಷಿ, ಅದೇ ಆತ್ಮ, ಶುದ್ಧ ಚೈತನ್ಯ. ಅದು ಅಲ್ಲಿ ಬದಲಾವಣೆ ಇಲ್ಲ. ಆ ಬದಲಾಗಿದ್ರು ನಾನು ನಿಜವಾದ ನಾನು. ಆದರೆ ನಾವು ಯಾವಾಗಲೂ ತಪ್ಪಾಗಿ ತಿಳ್ಕೊಡ್ತೀವಿ, ದೇಹ ನಾನು ತಿಳ್ಕೊಂಡ್ಬಿಡ್ತೇನೆ. ನನ್ನ ದೇಹ ನಾನು ಭ್ರಮೆ ಹುಟ್ಕೊಂಡ್ಬಿಡ್ತದೆ. ಹೋದದ್ದು ಯಾರು, ನಾನು ಅಂತ ಹೇಳ್ತೇನೆ, ನಾನು ಅಂದರೆ ದೇಹ. ಈ ಬದಲಾಗುವ ನಾನು ಮತ್ತು ಬದಲಾಗದಿರುವ ನಾನು, ಬದಲಾಗುತ್ತಿರುವ ನಾನು ದೇಹ ಮನಸ್ಸು ಬುದ್ಧಿ, ಬದಲಾಗದಿರುವ ನಾನು ಆತ್ಮ ಸಾಕ್ಷಿ. ನಿಜವಾದ ನಾನು ಯಾರು, ಆತ್ಮ. ಆದರೆ ನಮಗೇನಾಗುತ್ತೆ, ಅದರ ಬದಲು ನಾನು ದೇಹ ಅನ್ನೋ ಭ್ರಮೆ ಹುಡ್ಕೊಂಡ್ಬಿಡ್ತದೆ. ಅದಕ್ಕೆ ಕಾರಣ ಅಹಂಕಾರ. ಈ ಅಹಂಕಾರ ಅಂದರೆ ಏನು ಅಂತ ಯೋಚನೆ ಮಾಡೋಣ. ಈಗ ಎಲೆಕ್ಟ್ರಿಸಿಟಿ ಹೋದಾಗ, ಎಲೆಕ್ಟ್ರಿಸಿಟಿ ಇದ್ದಾಗ ಬಲ್ಬ್ ಉರಿತದೆ, ಫ್ಯಾನ್ ತಿರುಗ್ತದೆ, ಗಾಳಿ ಬೀಸ್ತದೆ. ಎಲೆಕ್ಟ್ರಿಸಿಟಿ ಗಾಳಿ ಬೀಸ್ತಾ ಇಲ್ಲ, ಎಲೆಕ್ಟ್ರಿಸಿಟಿ ಬೆಳಕು ಕೊಡ್ತಾ ಇಲ್ಲ, ಬಲ್ಬ್ ಬೆಳಕು ಕೊಡ್ಲಿಕ್ಕಾಗತ್ತಾ, ಕೊಡೋಕ್ಕಾಗಲ್ಲ. ಎಲೆಕ್ಟ್ರಿಸಿಟಿ ಇದ್ದರೆ ಬಲ್ಬ್ ಬೆಳಕಾಗುತ್ತೆ, ಎಲೆಕ್ಟ್ರಿಸಿಟಿ ಇದ್ದರೆ ಫ್ಯಾನ್ ತಿರುಗ್ತದೆ. ಆದರೆ ಎಲೆಕ್ಟ್ರಿಸಿಟಿ ಮತ್ತು ಫ್ಯಾನ್ ಎರಡು ಇದ್ದಾಗ ಫ್ಯಾನ್ ಗಾಳಿ ಬರ್ತದೆ. ಫ್ಯಾನಿಗೆ ಗಾಳಿ ಕೊಡೋ ಶಕ್ತಿ ಇಲ್ಲ, ಎಲೆಕ್ಟ್ರಿಸಿಟಿ ಗಾಳಿ ಕೊಡೋ ಶಕ್ತಿ ಇಲ್ಲ, ಎರಡು ಒಟ್ಟಿಗೆ ಇರುವುದು ಸಂಯೋಗದಿಂದ ಬರ್ತದೆ. ಅದೇ ರೀತಿ ಆತ್ಮ, ಆತ್ಮ ಅನ್ನೋದು ಚೈತನ್ಯ ಸ್ವರೂಪ. ಆ ಆತ್ಮದ ಚೈತನ್ಯ ಶರೀರದ ಮೇಲೆ ಶರೀರದಲ್ಲಿ ಇದ್ದಾಗ
ಶರೀರದೊಟ್ಟಿಗೆ ಸಂಯೋಗ ಆದಾಗ ಅಥವಾ ಶರೀರದ ಮೇಲೆ ಆತ್ಮನ ಬೆಳಕು ಬಿದ್ದಾಗ ಆ ಶರೀರ ಕೆಲಸ ಮಾಡುತ್ತೆ. ಇಲ್ಲದ್ರೆ ಶರೀರ ಕೆಲಸ ಮಾಡೋ ಶಕ್ತಿ ಇಲ್ಲ. ಅದಕ್ಕೆ ಯಾರನ್ನೇ ಸತ್ತೋಗ್ಬಿಟ್ರೆ ಅವ್ನು ಏನು ಮಾಡೋಕ್ಕಾಗಲ್ಲ, ಯಾಕಂದ್ರೆ ಅವನ ಪ್ರಾಣ ಮತ್ತು ಚೈತನ್ಯ ಹೋಗ್ಬಿಟ್ಟಿದೆ. ಆ ಚೈತನ್ಯ ನಾನು, ನಿಜವಾದ ನಾನು, ಅದು ಅರಿವು, ಅದು ಅರಿವಿನ ಬೆಳಕು. ಆಯ್ತಾ? ಆ ಅರಿವಿನ ಬೆಳಕು ನಮ್ಮ ಶರೀರದ ಮೇಲೆ ಬಿದ್ದಾಗ ಆ ಶರೀರ ಬೆಳಗ್ತದೆ, ಶರೀರಕ್ಕೆ ಚೈತನ್ಯ ಇದ್ದ ಕಾಣ್ತದೆ. ಈಗ ನೋಡಿ, ನನಗೆ ಚಿಮ್ಟಿದ್ರೆ ನೋವಾಗ್ತದೆ, ನೋವಾಗೋದು ಗೊತ್ತಾಗುತ್ತೆ ಯಾರಿಗೆ? ಅರಿವಿಗೆ, ಆತ್ಮನಿಗೆ. ಅದು ಚಿಮ್ಟಿದ್ದು ದೇಹಕ್ಕೆ ಗೊತ್ತಾಯಿತು ಅಂತ ಹೇಳ್ತದೆ. ದೇಹಕ್ಕೆ ಗೊತ್ತಾಗಲ್ಲ, ದೇಹಕ್ಕೆ, ದೇಹ ಜಡ. ಅದಕ್ಕೆ ಯಾರು ಸತ್ತ ಮೇಲೆ ಅವ್ರಿಗೆ ಚಿಮ್ಟಿದ್ರೆ ಏನು ಗೊತ್ತಾಗಲ್ಲ, ಚೈತನ್ಯ ಇಲ್ಲ. ಹಾಗೆ ನಾನು ಯಾರು? ಚೈತನ್ಯ, ಅರಿವು. ಈ ಆತ್ಮನ ಆತ್ಮನ ಚೈತನ್ಯ ಶರೀರದ ಬೆಲೆ ಬಿದ್ದಾಗ ಶರೀರದೊಳಗೆ ಚೈತನ್ಯ ಬರ್ತದೆ. ಶರೀರಕ್ಕೆ ಚೈತನ್ಯ ಶಕ್ತಿ ಇಲ್ಲ, ಅದು ಬಿದ್ದಾಗ ಚೈತನ್ಯ ಬರ್ತದೆ. ಇದು ಹೇಗಂದರೆ, ಒಂದು ಅಯಸ್ಕಾಂತ ನೋಡಿದ್ರಲ್ಲ, ಮ್ಯಾಗ್ನೆಟ್, ಅದು ಮ್ಯಾಗ್ನೆಟನ್ನು ಒಂದು ಕಬ್ಬಿಣ ತುಂಡಿನ ಹತ್ತಿರ ಇಟ್ಕೊಳ್ಳೋ, ಕಬ್ಬಿಣ ತುಂಡು ಅಯಸ್ಕಾಂತ ಆದಾಗುತ್ತದೆ, ಮ್ಯಾಗ್ನೆಟೈಸ್ ಆಗಿಬಿಡ್ತದೆ. ಕಬ್ಬಿಣ ತುಂಡು, ಕಬ್ಬಿಣ ತುಂಡಿಗೆ ಮ್ಯಾಗ್ನೆಟ್ ಅಯಸ್ಕಾಂತ ಆಗೋ ಶಕ್ತಿ ಇಲ್ಲ, ಅದು ಅಯಸ್ಕಾಂತ ಆದಾಗೆ ಕಾಣ್ತದೆ, ಅನುಭವ ಆಗ್ತದೆ. ಯಾವಾಗ? ಒಂದು ಮ್ಯಾಗ್ನೆಟ್ ಹತ್ತಿರ ಇಟ್ಟಾಗ. ಅದೇ ರೀತಿ ಆತ್ಮದ ಚೈತನ್ಯ ಶರೀರದ ಮೇಲೆ ಬಿದ್ದಾಗ ಶರೀರಕ್ಕೂ ಚೈತನ್ಯವನ್ನು ಕಾಣ್ತದೆ. ಅದಕ್ಕೆ ಚಿದಾಭಾಸ ಅಂತ ಹೇಳುದು. ಶರೀರವು ಶರೀರಕ್ಕೆ ಅರಿವು ಬಂದಾಗ ಕಾಣ್ತದೆ. ಈಗ ಯಾರು ನಾನು ನೋಡಿದೆ, ನಾನೇ ನೋಡಿದೆ ಅಂತ ಹೇಳಿದೆ, ಅದರ ಕಣ್ಣು ನೋಡಿದೆ, ಕಣ್ಣು ನನ್ನ ಕಣ್ಣು ನನ್ನ ಶರೀರ ನಾವು ಕಣ್ಣಿಗೆ ಕಂಡ್ರೆ ನಾನೇ ನೋಡಿದೆ ಅಂತ ತಿಳ್ಕೊಳ್ಳಿ, ದೇಹ ನೋಡಿದೆ ಅಂತ ತಿಳ್ಕೊಳ್ಳಿ. ದೇಹಕ್ಕೆ ನೋಡ್ಲಿಕ್ಕೆ ಆಗುದಿಲ್ಲ, ಅರಿವು ಬೇಕು. ಆ ಅರಿವು ದೇಹಕ್ಕೆ ಸಂಬಂಧಪಟ್ಟದಲ್ಲ, ಅರಿವು ಅರಿವು ಆತ್ಮನಿಂದ ಬಂದದ್ದು, ಚಿದಾಭಾಸ. ಅದೇ ಜೀವ. ಈಗೇನಾಯಿತು, ಆ ಚಿದಾಭಾಸ ಮತ್ತು ಶರೀರ ಎರಡು ಒಟ್ಟೊಟ್ಟಿಗೆ ಮಿಶ್ರಣ ಆಗ್ಬಿಡ್ತು, ಅದು ಬೇರ್ಪಡಿಸ್ಲಿಕ್ಕೆ ಆಗಲ್ಲ, ಎಲ್ಲ ಗಟ್ಟಿಯಾಗಿ ಒಂದಾದ ಕಾಣ್ತದೆ. ಆದರೆ ಚಿದಾಭಾಸ ಮತ್ತು ಶರೀರ, ಅದಕ್ಕೆ ಬೇರೆ ಬೇರೆ ಗುಣಗಳು. ಶರೀರ ಒಂದು ಜಡ, ಚಿದಾಭಾಸ ಒಂದು ಚೈತನ್ಯ. ನೀರು ಮತ್ತು ಎಣ್ಣೆ ಇದ್ದ ಹಾಗೆ, ನೀರು ಮತ್ತು ಎಣ್ಣೆಯನ್ನು ಮಿಶ್ರಣ ಮಾಡಲಿಕ್ಕೆ ಆಗುದಿಲ್ಲ, ಎಷ್ಟೇ ಮಾಡಿದ್ರೆ ಮಿಶ್ರಣ ಮಾಡೋದು, ಅದು ಬೇರೆ ಬೇರೆನೇ ಅದು. ಹಾಗೆ ಚೈತನ್ಯ ಮತ್ತು ಜಡ ಬೇರೆ ಬೇರೆ, ಅದು ಎರಡು ಮಿಶ್ರಣ ಮಾಡೋಕ್ಕಾಗುದಿಲ್ಲ. ಆದರೆ ಇದು ಮಧ್ಯ ಅಹಂಕಾರ ಅಂತ ಬರ್ತದೆ, ಅದು ಚೈತನ್ಯ ಮತ್ತು ಜಡವನ್ನು ಎರಡು ಸೇರಿಸ್ತದೆ. ನಾನೇ ಅಂತ ಹೇಳ್ತದೆ, ನಾನೇ ನಡೆದದ್ದು ಅಂತ ಹೇಳ್ತದೆ, ನಾನೇ ಮಾತಾಡಿದ್ದು ಅಂತ ಹೇಳ್ತದೆ. ಮಾತಾಡೋದು ದೇಹ, ನಾನು ಅನ್ನೋದು ಚೈತನ್ಯ. ಇದನ್ನು ಎರಡನ್ನು ಸೇರಿಸ್ಬಿಟ್ಟು ಅಹಂಕಾರ ನಾನು ಮಾಡಿದ್ದು ಅಂತ ಹೇಳ್ತದೆ. ಉದಾಹರಣೆಗೆ ಈ ಫ್ಯಾನು ಮತ್ತು ಎಲೆಕ್ಟ್ರಿಸಿಟಿ, ಎಲೆಕ್ಟ್ರಿಸಿಟಿ ಗಾಳಿ ಬೀಸೋದಿಲ್ಲ, ಫ್ಯಾನ್ ತಿರುಗ್ಲಿಕ್ಕೆ ಶಕ್ತಿ ಇಲ್ಲ, ಎಲೆಕ್ಟ್ರಿಸಿಟಿ ಇದ್ದಾಗ ಫ್ಯಾನ್ ತಿರುಗ್ತದೆ. ಆವಾಗ ಅಹಂಕಾರ ಬಂದು ನಾನೇ ತಿರುಗಿಸಿದ್ದು ಅಂತ ಹೇಳ್ತದೆ. ಅಹಂಕಾರ ಬಂದರೆ ಎಲೆಕ್ಟ್ರಿಸಿಟಿ ಫ್ಯಾನಿಗೆ ಅಹಂಕಾರ ಬಂದರೆ ಓ ನಾನು ತಿರುಗಿಸಿದ್ದು ಅಂತ, ಅಲ್ಲಿ ನಾನು ಅಂದರೆ ಎಲೆಕ್ಟ್ರಿಸಿಟಿ, ತಿರುಗಿಸಿದ್ರೆ ಫ್ಯಾನ್, ಎರಡು ಸೇರಿಸಿ ನಾನು ಅಂತ. ಇದು ನಾನೊಂದು ನಿಜವಾದ ನಿಜವಾದ ಒಂದು ಇಲ್ಲ, ನಾನೊಂದು ಒಂದು ಮನಸ್ಸಿನ ಕಲ್ಪನೆ, ನಾನು ಒಂದಿಗೆ ಅಹಂಕಾರ. ಅಹಂಕಾರ ಅನ್ನೋದು ಈ ಚಿದಾಭಾಸ, ನಾನು ಯಾರು ಅಂತ ತಿಳ್ಕೊಳ್ಳೋದು, ಅರಿವು ನಾನು ತಿಳ್ಕೊಳ್ಳೋದು, ಅಹಂಕಾರದೊಟ್ಟು ಸೇರ್ಕೊಂಡ್ಬಿಡ್ತದೆ, ನಾನು ಅಹಂಕಾರ ತಿಳ್ಕೊಂಡ್ಬಿಡ್ತದೆ. ಅಹಂಕಾರದ ಕೆಲಸ ಏನು? ಅಹಂಕಾರ ದೇಹ ಕೆಲಸ ಮಾಡ್ತದೆ, ದೇಹಕ್ಕೆ ಏನೋ ಕೆಲಸ ಮಾಡೋಕೆ ದೇಹ ಬೇಕು, ಮಾಡುವಿಕೆಗೆ ದೇಹ ಬೇಕು, ಅನುಭವಿಸ್ಲಿಕ್ಕೆ ಮನಸ್ಸು ಬೇಕು, ಆಯ್ತಾ, ತಿಳ್ಕೊಳ್ಳಿಕ್ಕೆ ಆತ್ಮ ಬೇಕು, ಚೈತನ್ಯ ಬೇಕು. ಅಹಂಕಾರ ನಾನು ಯಜಮಾನ ಅಂತ ಹೇಳ್ತದೆ. ಎಂತ ಯಜಮಾನ? ಮಾಡ್ತಾ ಇರೋದು ನಾನು, ಶರೀರ ನಾನು, ಮನಸ್ಸು ನಾನು, ಮತ್ತು ಚೈತನ್ಯ ನಾನು ಅಂತ ಹೇಳ್ತದೆ. ಅದು ಓನರ್ಶಿಪ್ ತಗೊಳ್ತದೆ. ಶರೀರ ಅನ್ನೋದು ಮಾಡುವುದು ಡುವಲ್, ಮನಸ್ಸು ಅನ್ನೋದು ಅನುಭವಿಸೋನು ಎಕ್ಸ್ಪೀರಿಯನ್ಸರ್, ಆಯಿತಾ, ಆತ್ಮ ಅನ್ನೋದು ಅರಿವು ನೋವಲ್, ಅಹಂಕಾರ ಅನ್ನೋದು ಓನರ್, ಇದೆಲ್ಲ ಓನರ್ ನಾನು ಅಂತ ಹೇಳ್ಬಿಡ್ತದೆ ಯಜಮಾನ. ನಿಜವಾಗಿ ನೋಡಿದರೆ ಅಹಂಕಾರ ಅಹಂಕಾರ ಏನೂ ಅಲ್ಲ, ಅಹಂಕಾರ ಅಂತ ಏನೂ ಇಲ್ಲ. ಈಗ ಕೆಲಸ ಮಾಡಿದರೆ ನಾನು ಕೆಲಸ ಮಾಡಿದೆ ಅಂತ ಹೇಳಿದರೆ, ನಾನು ಅಂದರೆ ಆತ್ಮ ಚೈತನ್ಯ, ಕೆಲಸ ಮಾಡಿದ್ರೆ ಶರೀರ, ಎರಡನ್ನು ಸೇರಿಸಿ ನಾನು ಮಾಡಿದ್ದು ಅಂತ ಹೇಳ್ತದೆ ಅಹಂಕಾರ. ನಿಜವಾಗಿ ನೋಡಿದರೆ ಹಾಗಾಗುದಿಲ್ಲ, ಆತ್ಮ ಅರಿವಿನಲ್ಲಿ ಇರುವಿಕೆಯಲ್ಲಿ ಆ ಕೆಲಸ ನಡೀತಾ ಇದೆ. ಎಲೆಕ್ಟ್ರಿಸಿಟಿ ಇರುವಿಕೆಯಲ್ಲಿ ಫ್ಯಾನ್ ತಿರ್ತಾ ಇದೆ, ಎಲೆಕ್ಟ್ರಿಸಿಟಿ ಗೊತ್ತಿಲ್ಲ ಫ್ಯಾನ್ ತಿರ್ತಾ ಇದೆಯೋ ಗೊತ್ತಿಲ್ಲ, ರೈಟ್. ಹಾಗೆ ಆತ್ಮನ ಇರುವಿಕೆಯಲ್ಲಿ, ಆತ್ಮ ಚೈತನ್ಯ ಇರುವಿಕೆಯಲ್ಲಿ ದೇಹ ಕೆಲಸ ಮಾಡ್ತದೆ. ಅಹಂಕಾರ ಬಂದು ನಾನು ಮಾಡಿದ್ದು ಅಂತ ಹೇಳ್ತದೆ. ಈಗೇನಾಯ್ತು, ಆ ಮನಸ್ಸಿನಲ್ಲಿ ಯಾವುದೋ ಒಂದು ವಸ್ತುಗಳನ್ನು ನೋಡ್ಕೊಳ್ಳೆ, ಆಶೆ ಹುಟ್ಕೊಳ್ತದೆ, ಆಶೆ ಹುಟ್ಕೊಳ್ಳೋದು ಕೆಲಸ ಮಾಡ್ತೇನೆ. ಉದಾಹರಣೆಗೆ ಒಂದು ಜಿಲೇಬಿ ಬೇಕು, ಜಿಲೇಬಿ ಬೇಕು ಅಂತ ಆಶೆ ಹುಟ್ಕೊಳ್ತು, ಹೋಗಿ ಜಿಲೇಬಿ ತಂದೆ, ಜಿಲೇಬಿ ತಿಂದೆ,
ರುಚಿ ಆಯಿತು. ಆ ರುಚಿ ಹೋಗಿ ನನ್ನ ನೆನಪಿನಲ್ಲಿ ಉಳ್ಕೊಳ್ತದೆ ರುಚಿಯಾಗಿತ್ತು ಅಂತ. ಕಡೆಗೆ ನೆನಪಿನಿಂದ ರುಚಿಯಾಗಿತ್ತು ಅಂತ ಪುನಃ ನೆನಪಿಗೆ ಬರ್ತದೆ. ಓ ನನಗೆ ಇನ್ನೂ ಜಿಲೇಬಿ ಬೇಕು ಅನಿಸ್ತದೆ, ಪುನಃ ಹೋಗಿ ಜಿಲೇಬಿ ತಿಂತೇನೆ. ಪುನಃ ನೆನಪಿನಲ್ಲಿ ರೆಕಾರ್ಡ್ ಆಗ್ತದೆ. ಈ ಕೆಲಸ ಇದೆಯಲ್ಲ, ನೆನಪಿನಲ್ಲಿ ರೆಕಾರ್ಡ್ ಮಾಡೋದು, ಆಸೆ ಹುಟ್ಟೋದು, ಕೆಲಸ ಮಾಡೋದು, ಪುನಃ ಪ್ರತಿಫಲ ಬರೋದು, ಪುನಃ ನೆನಪಿನಲ್ಲಿ ರೆಕಾರ್ಡ್ ಆಗೋದು, ಇದೊಂಥರ ತನ್ನಷ್ಟನ ಯಂತ್ರದ ಹಾಗೆ ಕೆಲಸ ಮಾಡ್ತಾ ಇರ್ತದೆ. ಈ ಯಂತ್ರಕ್ಕೆ ಯಜಮಾನ ಯಾರು? ಅಹಂಕಾರ. ಅದು ನನಗೆ ರುಚಿ, ನನಗೆ ರುಚಿ ಬಂತು, ನಾನು ರುಚಿಪಟ್ಟೆ, ನಾನು ರುಚಿಯನ್ನು ಅನುಭವಿಸಿದೆ, ನಾನು ಕೆಲಸ ಮಾಡಿದೆ, ನನಗೆ ಫಲ ಬಂತು ಅಂತ ಎಲ್ಲವನ್ನು ನಾನು ನಾನು ಅಂತ ಹೇಳ್ಕೊಂಡು ಸೇರಿಸ್ತದೆ. ಅದೇನು ಮಾಡಿಲ್ಲ, ಎಲ್ಲ ಮಾಡ್ತಾರೆ. ಮನಸ್ಸು ಮನಸ್ಸಿಂದ ಆಸೆ ಬಂತು, ದೇಹ ಕೆಲಸ ಮಾಡ್ತು, ಫಲ ಬಂತು. ಇಲ್ಲಿ ಅಹಂಕಾರ ಬಂದು ನಾನು ಮಾಡಿದೆ ಅಂತ ಹೇಳ್ತದೆ. ಇಲ್ಲಿ ನಾನು ಅಂತ ಹೇಳಿದ ನಿಜವಾದ ನಾನು ಅಂದರೆ ಅರಿವು, ಅರಿವು ಮತ್ತು ದೇಹವನ್ನು ಸೇರಿಸ್ತದೆ, ಅರಿವು ಮತ್ತು ಮನಸ್ಸನ್ನು ಸೇರಿಸ್ತದೆ. ನಮ್ಮ ಅಜ್ಞಾನ ಏನಂದರೆ ನಾನು ಅಹಂಕಾರ ಅಂತ ತಪ್ಪಾಗಿ ತಿಳ್ಕೊಂಡಿದ್ದೇನೆ. ನಾನು ಅಹಂಕಾರ ನಾನಲ್ಲ, ಅದು ಅಹಂಕಾರ ಬೇರೆ, ನಾನು ಬೇರೆ ಅಂತ ಗೊತ್ತಾಗ್ತಿಲ್ಲ ಯಾರಿಗೆ? ಚಿದಾಭಾಸಕ್ಕೆ. ಚಿದಾಭಾಸಕ್ಕೆ ನಿಜವಾಗ ಗೊತ್ತಾಗಬೇಕೇನು? ನಾನು ಸಾಕ್ಷಿ ಅಂತ ಗೊತ್ತಾಗಬೇಕು. ಅದರ ಬದಲು ನಾನು ಅಹಂಕಾರ ಅಂತ ಸಿಕ್ಕಾಕೊಂಡಿದ್ದದು. ಅದಕ್ಕೆ ಅಷ್ಟಾಗಿ ಹೇಳ್ತಾರೆ, ನೀನು ಅಹಂಕಾರ ಅಲ್ಲ ಯಾ, ನಾನು ಅಹಂಕಾರ ಅಲ್ಲ, ನಾನು ಕರ್ತ ಅಲ್ಲ ಅಂತ ತಿಳ್ಕೋ. ಅದು ನಾನು ಕರ್ತ ಅಂತ ನೀನು ಅಹಂಕಾರ ಸಿಕ್ಕಾಕೊಂಡಿದ್ರೆ ಅದು ವಿಷ. ಏನಾಗುತ್ತೆ? ನಾನು ಕರ್ತ ಅಂತ ತಿಳ್ಕೊಳ್ಳೆ, ನಾನು ಮಾಡುವವನು ಅಂತ ತಿಳ್ಕೊಂಡ್ಕೊಳ್ಳೆ, ದೇಹ ಏನೇನೋ ಮಾಡ್ತದೆ, ಅದಕ್ಕೆ ಕರ್ಮ ಬರ್ತದೆ, ಕರ್ಮಫಲ ಬರ್ತದೆ. ಆ ಕರ್ಮಫಲ ನಮ್ಮನ್ನು ಕಾಡ್ತದೆ. ನಾನು ಈಗ ಕಷ್ಟಪಡ್ತಾ ಇದ್ದೇನೆ, ಯಾಕೆ ಕಷ್ಟಪಡ್ತಿದ್ದೇನೆ? ಕರ್ಮಫಲ. ಕರ್ಮಫಲ ಯಾವಾಗ ಬಂತು? ನಾನು ಯಾವಾಗಲೂ ಮಾಡಿದೆ. ಸೊ ನಾ ಮಾಡಿದ ಕರ್ಮ ಕರ್ಮಫಲಕ್ಕೆ ಶರೀರ ಬಂಧಕ್ಕೊಳಗಾಗಿದೆ. ಅದಕ್ಕೆ ನಾನು ಒಳಗಾಗಿದ್ದೇನೆ ಅಂತ ತಿಳ್ಕೊಡ್ತೀಯ. ಶರೀರಕ್ಕೆ ಬಂಧನ ಇದೆ, ನನಗೆ ಬಂಧನ ಇದೆ ಅಂತ ತಿಳ್ಕೊಂಡ್ಬಿಡ್ತೀಯ. ಯಾಕೆ? ಅಹಂಕಾರದ ಕಾರಣದ. ನಾನು ಅಹಂಕಾರ ಅಂತ ತಿಳ್ಕೊಂಡೆ, ಗೊತ್ತಾಯ್ತಾ? ನಾನು ಅಹಂಕಾರ ಅಲ್ಲ ಅಂತ ಗೊತ್ತಾಗಬೇಕು, ರೈಟ್? ಈ ಅಹಂಕಾರದಿಂದ ಬಿಡುಗಡೆ ಆಗಬೇಕು. ಹೇಗೆ ಬಿಡುಗಡೆ ಆಗೋದು? ಜ್ಞಾನದಿಂದ, ಬೇರೆ ದಾರಿ ಇಲ್ಲ. ಅರಿವಿನಿಂದ ಬಿಡುಗಡೆ. ಕಡೆಗೆ ನಾಹಂ ಹಾಂ, ಇದು ಅಹಂಕಾರ ಏನಂದರೆ, ಈ ಅಹಂಕಾರ ಎಲ್ಲಿ ಬಂತು? ನನ್ನ ನೆನಪಿನಲ್ಲಿ ಏನೇನು ರೆಕಾರ್ಡ್ ಆಗಿದೆ ಅದೆಲ್ಲ ನಾನು ಅಂತ ಹೇಳ್ತೇನೆ. ಸೊ ನಾನು ಸಣ್ಣದಾಗಿ ಆ ಊರಲ್ಲಿ ಹುಟ್ಟಿದೆ, ನಾನು ಬೆಳೆದೆ. ನಿಮ್ಮ ಹತ್ರ ನೀವು ಯಾರಂತ ಕೇಳಿದ್ರೆ ಹೇಳ್ತೀರಾ, ಅಯ್ಯೋ ನಾನು ಆ ಊರಲ್ಲಿ ಹುಟ್ಟಿದೆ, ಈ ಊರಲ್ಲಿ ಇಲ್ಲಿ ಬೆಳೆದೆ, ಇಲ್ಲಿ ಮದುವೆ ಆದೆ, ಇಲ್ಲಿ ಮಕ್ಕಳಾದರು ಅಂತ ನಿಮ್ಮ ಏನು ನೆನಪಿದೆಯಲ್ಲ ಅದನ್ನು ನಾನು ಅಂತ ಹೇಳ್ತಿದ್ದಿಲ್ಲ. ಅಹಂಕಾರದ ಅಹಂಕಾರಕ್ಕೆ ಏನು? ಅಹಂಕಾರದ ಅಸ್ತಿತ್ವ ಏನು? ನೆನಪು, ಪಾಸ್ಟ್, ಭೂತಕಾಲ. ಕಡೆಗೆ ಅಹಂಕಾರಕ್ಕೆ ಮುಂದೆ ಯಾವಾಗಲೂ ಯೋಚನೆ, ಅಹಂಕಾರ ಮನಸ್ಸಲ್ಲಿ ಯಾವಾಗಲೂ ಯೋಚನೆ ಉಂಟು ಭವಿಷ್ಯದ ಕಾಲದ ಬಗ್ಗೆ, ಭವಿಷ್ಯ ಏನಾಗಬೇಕು? ಯಾಕಂದರೆ ಅದಕ್ಕೆ ಒಂದೇ ಒಂದು ಸಮಸ್ಯೆ ಅಂದರೆ ಎಷ್ಟು ನೆನಪುಗಳನ್ನು ಜೋಡಿಸೋದು. ಅದರ ಒಂದು ಕೆಲಸ ನೆನಪುಗಳನ್ನು ಜೋಡಿಸೋದು, ಶೇಖರಣೆ ಮಾಡೋದು. ಓನರ್ ಆಫ್ ಮೆಮರಿ ಯಾರು? ಅಹಂಕಾರ. ಯು ಆರ್ ಆಲ್ ದೀಸ್ ಮೆಮರೀಸ್ ಟುಗೆದರ್ ಫಾರ್ಮ್ ಎ ಪರ್ಸನಾಲಿಟಿ. ಎಲ್ಲ ನೆನಪುಗಳು ಸೇರಿದ್ರೆ ನಾನು ವ್ಯಕ್ತಿತ್ವ ಆಗ್ತೇನೆ. ಆದರೆ ನಿಜವಾದ ನಾನು, ಈ ನೆನಪಿಗೂ ನನಗೂ ನಿಜವಾದ ನನಗೂ ಸಂಬಂಧನೇ ಇಲ್ಲ. ನಾನು ಇದನ್ನು ನೋಡ್ತಿರೋ ಸಾಕ್ಷಿ, ನಾನು ಅರಿವು. ಸಾಕ್ಷಿಗೆ ಭೂತಕಾಲ ಇಲ್ಲ, ಭವಿಷ್ಯದ ಕಾಲ. ಸಾಕ್ಷಿ ದೇಹ ಮನಸ್ಸು ಬುದ್ಧಿಗಳನ್ನು ಗಮನಿಸ್ತಾ ಇದೆ. ಸಿನಿಮಾ ನೋಡ್ತಾ ಇರೋದು ನಾನು, ಈ ದೇಹ ಮನಸ್ಸು ಬುದ್ಧಿಗಳ ಸಿನಿಮಾ. ಆದರೆ ಈಗ ಅಹಂಕಾರ ಕೂಡ ನಾನು ಅಂತ ತಪ್ಪು ಕಲ್ಪನೆ ಬಂದಾಗ ಅಹಂಕಾರದೊಡ್ಡಿ ನಾನು ಒಂದಾಗ್ಬಿಡ್ತೇನೆ. ಅಹಂಕಾರದಲ್ಲಿ ನಾವು ಒಂದಾಗ್ಬಿಟ್ಟಾಗ ಎಲ್ಲ ಕರ್ಮಫಲ ಬಂದ, ಕರ್ಮ ಬಂಧನ, ಭೋಗ ಬಂಧನ ಎಲ್ಲ ಬಂದ್ಬಿಡ್ತದೆ. ಕರ್ಮ ಬಂಧನ ದೇಹ ನಾನು ಅಂತ ತಿಳ್ಕೊಬಿಡ್ತೇನೆ. ಯಾಕಂದ್ರೆ ಅಹಂಕಾರ ದೇಹ ನಾನು ಅಂತ ಹೇಳ್ತದೆ. ದೇಹ ನಾನು ಅಂತಕೂಡೇ ಕರ್ತಾಹಂ, ನಾನು ಕರ್ತ ಅಂತಾಗುತ್ತೆ. ನಾನು ಮನಸ್ಸು ಅಂತ ಹೇಳ್ಕೊಳ್ಳೆ ಭೋಕ್ತಾಹಂ, ಅನುಭವಿಸೋದು ನಾನು ಅಂತ ಹೇಳ್ತಾ ಇರ್ತದೆ. ನಾನು ತಿಳ್ಕೊಳ್ಳೋದು ಅಂತ ಹೇಳಿದ್ರೆ ಜ್ಞಾತಾಹಂ ಅಂತ ಹೇಳ್ತದೆ. ನಾ ತಿಳ್ಕೊಳ್ಳೋದು ಇದು ಅರಿವಲ್ಲ, ದೇಹ. ದೇಹ ನಾನು ತಿಳ್ಕೊಳ್ತೀನಿ ಅಂತ ತಿಳ್ಕೊಬಿಡ್ತದೆ. ಸೊ ಕರ್ತಾಹಂ, ಭೋಕ್ತಾಹಂ, ಜ್ಞಾತಾಹಂ, ಈ ಮೂರು ಅಜ್ಞಾನ ಬಂದ್ಬಿಡ್ತದೆ. ಯಾರಿಗೆ? ಚಿದಾಭಾಸದೊಟ್ಟಿಗೆ ಸೇರ್ಕೊಂಡ್ಬಿಡ್ತದೆ. ಚಿದಾಭಾಸ ಅನಿಸ ಜೀವಕ್ಕೆ. ಆ ಚಿದಾಭಾಸಕ್ಕೆ ಚೈತನ್ಯಕ್ಕೆ ಗೊತ್ತಾಗಬೇಕು ಯಾರು? ನಾನು ದೇಹ ಅಲ್ಲ, ನಾಹಂ ಕರ್ತ, ನಾನು ಕರ್ತ ಅಲ್ಲ. ನಾಹಂ ಭೋಕ್ತ, ನಾನು ಭೋಗ ಮಾಡೋದಲ್ಲ. ನಾನು ನಾಹಂ ಜ್ಞಾತ, ಜ್ಞಾನ ಪಡ್ಕೊಳ್ಳೋದು ನಾನಲ್ಲ. ನಾನು ಅಹಂಕಾರ ಅಲ್ಲ, ನಾನು ಶುದ್ಧ ಚೈತನ್ಯ ಸ್ವರೂಪಿ, ಅರಿವಿನ ಸ್ವರೂಪ ಅಂತ ಗೊತ್ತಾಗಬೇಕು. ಅಲ್ಲಿ ಬಿಡುಗಡೆ ಆಗಲಿ ಶುರು ಆಗ್ತದೆ. ಅಂದರೆ ಅಹಂಕಾರದಿಂದ ಬಿಡುಗಡೆ ಆಗಬೇಕು, ಅದೇ ಮುಕ್ತಿ. ಈ ಅಹಂಕಾರ ಒಂದು ವಿಷ ಸರ್ಪ, ಅದು ಕಚ್ಚಿದ್ರೆ ಸತ್ತೋಗ್ಬಿಡ್ತೀಯ. ಯಾರಿಗೆ ಹೇಳ್ತಾ ಇರೋದು? ಜೀವಕ್ಕೆ, ಚಿದಾಭಾಸಕ್ಕೆ. ಅಹಂಕಾರ ಸರ್ಪದಿಂದ ಬಿಡುಗಡೆ ಆಗುವು. ಬಿಡುಗಡೆ ಆದಾಗ ನಾನು ನಾಹಂ ಕರ್ತ, ನಾನು ಕರ್ತ ಅಲ್ಲ ಅನ್ನೋದನ್ನು ಅರಿತುಕೊಂಡು ಮುಕ್ತನಾಗುವು.
ಆ್ಯಕ್ಚುಲಿ ನೀವು ಏನು ಮಾಡ್ತಾನೆ ಇಲ್ಲ, ಈ ಮನಸ್ಸಿನಲ್ಲಿ ಯೋಚನೆಗಳು ಬರ್ತವೆ, ಆ ಯೋಚನೆಗಳು ಕೆಲಸ ನಡೀತದೆ, ಕೆಲಸ ನಡೆದು ಬುದ್ಧಿಯ ನೆನಪಿನಲ್ಲಿ ರೆಕಾರ್ಡ್ ಆಗ್ತದೆ, ರೆಕಾರ್ಡ್ ಆಗಿದ್ದು ಅಹಂಕಾರ ರೆಕಾರ್ಡ್ ತರ್ತದೆ, ಪುನಃ ಕೆಲಸ ಮಾಡಿಸ್ತದೆ. ನಿಜವಾದ ನಾನುಗೆ ನಿಜವಾದ ನಾನು ಸಾಕ್ಷಿ. ಆದರೆ ಈ ಎಲ್ಲ ಈ ಯಂತ್ರ ಮನಸ್ಸು ದೇಹ ಬುದ್ಧಿ ಅನ್ನೋ ಯಂತ್ರದಲ್ಲಿ ಸಿಕ್ಕಾಕೊಂಡಿದೆ. ಈ ಮನಸ್ಸು ದೇಹ ಬುದ್ಧಿ ನಡೆಸೋ ಯಂತ್ರ ಅಹಂಕಾರ, ಅದು ನಾನಲ್ಲ. ನಮ್ಮ ನಿಜವಾಗ್ಲೂ ಮುಕ್ತಿ ಆಗಿ ಬರೆಸಿರೋದು ಇದು ಅಹಂಕಾರ ನಾನಲ್ಲ, ಓ ಈ ಮನಸ್ಸಲ್ಲಿ ಯೋಚನೆ ಬಂತು, ಇದನ್ನು ನಾನು ನೋಡ್ತಾ ಇದ್ದೇನೆ ಅಂತ ಅವಿ ಬಂದಾಗ ಅಲ್ಲಿ ಬಿಡುಗಡೆ ಬರಲಿಕ್ಕೆ ಶುರು ಆಗ್ತದೆ. ಇದ್ರೇನಾಗುತ್ತೆ, ಅಲ್ಲಿ ಸೇರ್ಕೊಂಡ್ಬಿಡ್ತೇವೆ. ಅದಕ್ಕೆ ಲಿಬೆಟ್ ಅನ್ನೋ ಒಬ್ಬ ವಿಜ್ಞಾನಿ ಒಂದು ಎಕ್ಸ್ಪೆರಿಮೆಂಟ್ ಮಾಡಿದ, ಪ್ರಯೋಗ ಮಾಡಿದ. 20ನೇ ಶತಮಾನದ ಕಡೆಯಲ್ಲಿ ಮನುಷ್ಯನ ತಲೆಗೆ ಬ್ರೈನಿಗೆ ಮಿದುಳಿಗೆ ಯಂತ್ರವನ್ನು ಜೋಡಿಸಿ ಒಬ್ಬನಿಗೆ ಜೋಡಿಸಿ ಅವನಿಗೆ ಹೇಳ್ತಾನೆ, ನಿನಗೆ ಯಾವಾಗ ಇಷ್ಟ ಬರುತ್ತೋ ಅವಾಗ ಸ್ವಿಚ್ ಆನ್ ಮಾಡಪ್ಪ ಅಂತ. ಅವನಿಗೊಂದು ವಿಶೇಷ ಕಾಣ್ತದೆ, ಇದೆಂದರೆ ಮನುಷ್ಯ ಸ್ವಿಚ್ ಆನ್ ಮಾಡೋ ಮುಂಚೆ, ಸ್ವಿಚ್ ಆನ್ ಮಾಡಿದ ಮೇಲೆ ನಾನು ನನಗೆ ಮಾಡಬೇಕು ಅಂತ ಆಸೆ ಬಂದು ಆ ಯೋಚನೆ ಬರ್ತಲ್ಲ, ಆ ಯೋಚನೆ ಬರುವ 2 ನಿಮಿಷ 2 ಸೆಕೆಂಡ್ ಮುಂಚೆ ಅವನ ಕೆಲಸ ನಡೆದುಬಿಡ್ತದೆ. ಅಂದರೆ ಅವನ ದೇಹ ಕೆಲಸ ಮಾಡ್ತದೆ, ಕೆಲಸ ಮಾಡ್ತಾ ಇರ್ತದೆ, ನಾನು ಮಾಡಬೇಕು ಅಂತ ಯೋಚನೆ ಬಂದು ಕಡೆಗೆ. ಅಂದರೆ ನಾನು ಮಾಡ್ತಾ ಇದ್ದೀನಿ ಅಂತ ಅರಿವು ಅದು ಕಡೆಗೆ ಬರ್ತದೆ, ಕೆಲಸ ಮುಂಚೆ ಹೋಗ್ಬಿಡ್ತದೆ. ಅಂದರೆ ನಮ್ಮ ದೇಹ ಮನಸ್ಸು ಬುದ್ಧಿಗಳು ವಾಸನೆಗಳು ಕೆಲಸ ಮಾಡ್ತವೆ, ಕಡೆಗೆ ನಾನು ಹೇಳ್ಕೊಂಡು ನಾನು ಮಾಡಿದ್ದೆ, ಅದು ನಾನು ಮಾಡಿದ್ದೆ ಅಂತ ಹೇಳೋದು ಅಹಂಕಾರ. ಆತ್ಮ ಬರೀ ಸಾಕ್ಷಿ ಮಾತ್ರ. ಬ್ರೇಕ್ ಆಗ್ಬಿಡ್ತದೆ. ಆಯ್ತಾ? ಅದಕ್ಕೋಸ್ಕರ ನಮ್ಮ ಜೀವನದಲ್ಲಿ ಜಾಸ್ತಿ ನಿಧಾನವಾಗಿ ಅರಿವು ಬರಬೇಕು, ದೇಹ ಮನಸ್ಸು ಬುದ್ಧಿಗಳ ಆಟ ಅರಿವು ಬರಬೇಕು, ಅಹಂಕಾರ ನಾನಲ್ಲ ಅಂತ ಅರಿವು ಬರಬೇಕು. ಇದ್ರೇನಾಗುತ್ತೆ, ಈ ಅಹಂಕಾರ ಚಕ್ರದಲ್ಲಿ ಸಿಕ್ಕಾಕೊಂಡ್ಬಿಡ್ತೀವಿ. ದೇಹ ಮನಸ್ಸು ಬುದ್ಧಿ ಅನ್ನೋ ಯಂತ್ರದಲ್ಲಿ ನಾನು ಅದನ್ನು ಮಾಡ್ತಾ ಇರೋನು, ಕರ್ತಾಹಂ ಭೋಕ್ತಾಹಂ ಜ್ಞಾತಾಹಂ, ಮಾಡುವ ನಾನು, ಅನುಭವಿಸೋ ನಾನು, ತಿಳ್ಕೊಳ್ಳೋನು ನಾನು ಅಂತ ಅಜ್ಞಾನದಲ್ಲಿ ಸಿಕ್ಕಾಕ್ಬಿಡ್ತೀವಿ. ನಾಹಂ ಕರ್ತ, ನಾಹಂ ಭೋಕ್ತ, ನಾಹಂ ಜ್ಞಾತ, ನಾನು ಶುದ್ಧ ಚೈತನ್ಯ ಸಾಕ್ಷಿ ನಾನು ಅಂತ ತಿಳ್ಕೊಂಡು ಬಿಡುಗಡೆ ಆಗಬೇಕು, ಮುಕ್ತನಾಗಬೇಕು ಅಂತ ಅಷ್ಟಾವಕ್ರರು 8ನೇ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಮುಂದಿನ ಚಿಂತನೆಯನ್ನು ಮುಂದಿನ ವಾರ ಮಾಡೋಣ.